ಎಸ್ ಇ ಮುಂದಿನ ಸುದ್ದಿ ಇವತ್ತು ನಟ ವಿಜಯ್ ರಾಘವೇಂದ್ರ ಹಾಗೂ ಅವರ ಪತ್ನಿ ಸ್ಪಂದನ ಅವರ ಹದಿನಾರನೇ ವಿವಾಹ ವಾರ್ಷಿಕೋತ್ಸವ ಆದರೆ ಪ್ರತಿ ವರ್ಷವೂ ಸಂಭ್ರಮದಿಂದ ಈ ದಿನವನ್ನು ಬರ್ಮಾಡ್ಕೊಳ್ತಾ ಇದ್ರು ಈ ದಂಪತಿ ಆದರೆ ವಿಧಿಯಾಟ ಈ ಬಾರಿ ಬೇರೆಯಾಗಿದೆ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿ ವಿಜಯ್ ಅವರ ಎದೆಯಲ್ಲಿ ಆರದ ಗಾಯ ಮಾಡಿ ಹೋಗಿದ್ದಾರೆ ಅಗಲಿದ ಪತ್ನಿಗೆ ವಿಜಯ್ ರಾಘವೇಂದ್ರ ಭಾವುಕ ಸಾಲುಗಳ ಮೂಲಕ ವಿಶ್ ಮಾಡಿದ್ದಾರೆ ಪ್ರೀತಿಸಿ ಗುರು ಹಿರಿಯರ ಸಮ್ಮತಿ ಪಡೆದು ಆಗಸ್ಟ್ ಇಪ್ಪತ್ತಾರರಂದು ಎರಡು ಸಾವಿರದ ಏಳರಲ್ಲಿ ವಿಜಯಿ ಮತ್ತು ಸ್ಪಂದನ ಮದುವೆ ಆಗಿದ್ದರು ಅವರ ದಾಂಪತ್ಯದ ಪ್ರೀತಿಗೆ ಶೌರ್ಯ ಪುತ್ರ ಸಾಕ್ಷಿಯಾಗಿದ್ದಾನೆ ಭಾವುಕ ಸಾಲನ್ನು ಬರೆದಿರ್ತಕ್ಕಂಥ ವಿಜಯ ರಾಘವೇಂದ್ರ ವಿಡಿಯೋ ಸ್ಪರ್ಶ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ ಚಿನ್ನ ಇಣುಕು ನೋಟ ಬೀರಿ ಹೋದೆ ಬದುಕಿನ ಅಂಗಳದಲ್ಲಿ ಎಲ್ಲೆ ಮೀರಿ ಒಲವ ನೀಡಿದೆ ಎದೆಯ ಅಂತರಾಳದಲ್ಲಿ ಬದುಕನ್ನು ಕಟ್ಟಿ ಸ್ಪರ್ಶ ಸ್ವವಾದ ಸರ್ವಸ್ವವಾದೆ ಉಸಿರಲ್ಲಿ ಬೆರೆತು ಜೀವಂತವಾದೆ ಮುದ್ದಾದ ನಗುವಿನಲ್ಲಿದ್ದ ಶಕ್ತಿ ಪರ್ವತದಷ್ಟು ಮರೆಯದೆ ತೊರೆಯದೆ ಎದೆಗೊತ್ತಿ ಪ್ರೀತಿಸುವೆ ಅಂತ ಬರ್ಕೊಂಡಿದ್ದಾರೆ ವಿಜಯ್ ರಾಘವೇಂದ್ರ ಪತ್ನಿಯ ನಿಧನ ಆದಮೇಲೆ ಮೌನಕ್ಕೆ ಶರಣಾಗಿದ್ದರು ವಿಜಯ್ ಮೊನ್ನೆಯಷ್ಟೇ ಸ್ವಂದನವಾಗಿ ಭಾವುಕರಾಗಿ ಒಂದು ವಿಡಿಯೋವನ್ನು ಮಂಡಲದ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿದರು ಸ್ವಂದನ ನೆನಪನ್ನು ತಮ್ಮೊಳಗಿನ ಪ್ರೀತಿಯನ್ನು ಅವರು ಬಿಚ್ಚಿಟ್ಟಿದ್ದರು ಈ ಸಲೂ ಕೂಡ ಅನೇಕರನ್ನು ಭಾವುಕರನ್ನಾಗಿ ಮಾಡಿತ್ತು ಇದೀಗ ಮತ್ತೆ ತಮ್ಮ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ಸ್ಪಂದನ ಇಲ್ಲದ ವಿವಾಹ ವಾರ್ಷಿಕೋತ್ಸವ ನಿನ್ನನ್ನು ತೊರೆಯದೆ ಮರೆಯದೆ ಎದೆಯಲ್ಲಿ ಬಚ್ಚಿಟ್ಕೊಂಡಿರ್ತೀನಿ ಎದೆಯಲ್ಲಿ ಎದೆಗೆ ಅಪ್ಕೊಂಡಿರ್ತೀನಿ ಅಂತ ವಿಜಯ ರಾಘವೇಂದ್ರ ಪ್ರೀತಿಯ ಭಾವನಾತ್ಮಕ ಸಾಲನ್ನು ಹಾಕಿದ್ದಾರೆ ಸೊ ಯಾರು ನಿರೀಕ್ಷೆ ಮಾಡದ ಸಾವದು ವಿದೇಶದಲ್ಲಿ ಹೃದಯಾಘಕ್ಕೆ ಒಳಗಾಗಿ ಸ್ಪಂದನ ಸಾವಾಗಿತ್ತು ಸೊ ಏನು ಹೇಳೋಕ್ಕಾಗಲ್ಲ ಅಷ್ಟೇ ಸೊ ಅವರಿಲ್ದ ವಿವಾಹ ವಾರ್ಷಿಕೋತ್ಸವ ಇದು ವಿಜಯ ರಾಘವೇಂದ್ರ ಅವರಿಗೆ ಮತ್ತಷ್ಟು ಒಂದು ರೀತಿ ಆತ್ಮಸ್ಥೈರ್ಯ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ ಅಷ್ಟೇ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗೆ ಅನ್ನಿಸ್ತು ನರೇಂದ್ರ ಮೋದಿ ಅವರು ಬಂದೋದರು ಮೊದಲು ಕಡೆ ಶೆಟ್ಟರ್ ಸುದ್ದಿ ಏನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ